Hi friends, welcome to my channel Bestie's Kitchen and Travel. ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಸಕ್ಕದಾಗಿರುತ್ತೆ ಕಾಂಬಿನೇಷನ್ನು. ನಿಮಗೆ ನಾರ್ಮಲ್ ಚಟ್ನಿ ತಿಂದು ಬೋರ್ ಆಗಿದ್ರೆ ಈ ಚಟ್ನಿ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ, ಈಗ ಅದು ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದಿಗೆ ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ನಾನು 4 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಟಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರೋಕ್ಕೋಸ್ಕರ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಹಾಕ್ತಾ ಇದ್ದೀನಿ. ಈಗ ಖಾರದ ಮೆಣಸಿನ್ಕಾಯಿ ಹಾಕೋಬೇಕು. ಖಾರ ಎಷ್ಟು ನೋಡಿಕೊಂಡು ಅಷ್ಟು ಖಾರದ ಮೆಣಸಿನ್ಕಾಯಿ ಹಾಕೊಳ್ಳಿ. ಈಗ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಹುರಿದಿದ್ದಂಥ ಎಲ್ಲನೂ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಬೆಲ್ಲ ಹಾಕೋಬೇಕು ಟೇಸ್ಟ್ಗೋಸ್ಕರ. ಈಗ ಇಷ್ಟನ್ನು ಹಾಕಿ ಫಸ್ಟು ರುಬ್ಕೊಂಬಿಡ್ಬೇಕು ನೀರು ಹಾಕ್ದಂಗೆ. ಆಮೇಲೆ ನೀರು ಹಾಕಿ ರುಬ್ಕೊಬೇಕು. ಈಗ ಇನ್ನೊಂದು ಕಡೆ ಅದೇ ಬಾಣಲಿಲಿ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಅದಕ್ಕೆ, ಒಂದು ಸ್ಪೂನಷ್ಟು. ಈಗ ಎಣ್ಣೆ ಕಾದಿದೆ. ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಕರಿಬೇವು ಹಾಕೋಬೇಕು. ಈ ಕರಿಬೇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಗ್ಗಿದ್ಮೇಲೆ ನಾವು ರುಬ್ಬಿದಂಥ ಚಟ್ನಿ ಏನಿದೆ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪ್ಲಸ್ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗೆಲ್ಲ ಚೆನ್ನಾಗಿ ಕುದೀತಿದೆ, ಚಟ್ನಿನೂ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಜೊತೆ ನಾನು ಮಾಡಿದ್ದೀನಿ ಬೆಳ್ಳುಳ್ಳಿ ಚಟ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಲ್ಲರಿಗೂ ತುಂಬಾ ಇಷ್ಟ ಆಗೋಯ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.